ಮೂರ್ಛಲೆ ಆಳುವ ಜೈಮಾಲಿತ್ತು ಮೂರ್ಛಲೆ ದಳಗೆದ್ದಿರೋದಿಲ್ಲ 94 ಆರ್ ಕೃಷ್ಣಪ್ಪ ದಳಗೆದ್ದಿದ್ದೀವಿ ನಾಲ್ಕು ಸಲ ಗೆದ್ದಿದ್ದೀವಿ ಈ ಸಲ ಜೀವಕ್ಕೆ ಜೀವ ಆಳುವ ಗೆದ್ದಿರುವಾಗ ಇಂದು ನಾವು ಇಬ್ಬರನೆಲ್ಲ ಮೂರನೆಲ್ಲ ಬಾಕ್ತೀವಿ ಗುರು ಜೆಡಿಎಸ್ ಚಾನ್ಸಸ್ ಇದೆ ಸರ್ ಏ ಶೂರ್ ಇದೆ ಸರ್ ಸರ್ 2008 ವರ್ಸಸ್ ಬೇರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರದು ಇವಾಗ ಅವ್ರ ವರ್ಸಸ್ ಬೇರೆ ಇದೆ ಸೊ ಅವಾಗ ಭೈರತಿ ಸುರೇಶ್ ಅಂತ ಕಂಟೆಸ್ಟೆಂಟ್ ಇದ್ದಿಲ್ಲ ಇಲ್ಲಿ ಹೇಳ್ತಾರೆ ಎಲೆಕ್ಷನ್ ಗಿಮ್ಮಿಕ್ಕು ಹೇಳಲೇಬೇಕು ಆಪೋಸಿಷನ್ ಪಾರ್ಟಿಯವರು ಇವಾಗ ಎಲೆಕ್ಷನ್ ಟೈಮ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳೋದು ಕಾಮನ್ ಅಲ್ಲ ಅದು ಜನ ಹೇಳೋದನ್ನ ಕೇಳಬೇಕು ಇನ್ನು ಇವರಿಬ್ರು ಕಿತ್ತಾಡದಲ್ಲಿ ಜೆಡಿಎಸ್ ಗೆದ್ದಿದೆ ಸರ್ ಸರ್ ಚಾನ್ಸೇ ಇಲ್ಲ ಬಿಡಿ ಆ ತರ ಲೆಕ್ಕಕ್ಕೆ ಏನಿಲ್ಲ ಹಂಗಾದ್ರೆ ಕಾಂಗ್ರೆಸ್ ಗೆದ್ದಿರೋದು ಇಷ್ಟು ವರ್ಷ ಅದೇ ತರ ತಾನೆ ಒಂದು ಮೋದಿಯವರು ಬಿಟ್ಟಿ ಭಾಗ್ಯ ಕೊಡಲ್ಲ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತಾರೆ ಸಿದ್ದರಾಮಯ್ಯನವರು 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತಾರೆ ಮಕ್ಕಳ ಹೆಣ್ಮಕ್ಕಳಿಗೆಲ್ಲ 2000 ರೂಪಾಯಿ ಕೊಡ್ತೀನಿ ಅಂತಾರೆ 200 ಯೂನಿಟ್ ಬೇಡ ಸರ್ ಬರಲ್ಲ ಅವರು ಬೈ ಚಾನ್ಸ್ ಬಂದ್ರೆ ಲೋಡ್ ಶೆಟ್ಟಿಂಗ್ ಆಗದಿರಂಗ ನೋಡ್ಕೊಳ್ಳಿ ಕಾಂಗ್ರೆಸ್ ನಾಲ್ಕು ಬಣ ಸಿದ್ದರಾಮಯ್ಯ ಖರ್ಗೆ ಡಿ ಕೆ ಶಿವಕುಮಾರ್ ಆಮೇಲೆ ಇನ್ನೊಂದು ಬಣ ನಾಲ್ಕು ಬಣ ಇದೆ ಇನ್ನು ನಮ್ಮ ಕುಮಾರಣ್ಣನ ವಿಷಯಕ್ಕೆ ಬರೋಣ ಅವ್ರ ಅವ್ರ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಇವರು ನಮ್ಮ ರಾಜ್ಯದಲ್ಲಿ ಹೊಂದಾಣಿಕೆ ತರ್ತಾರ ಖಂಡಿತ ತರಲ್ಲ ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದೀವಿ ನಮ್ಮನ್ನು ಕೆಲಸ ಕೆಲಸ ಚೆನ್ನಾಗಿ ಎಲೆಕ್ಷನ್ ಹತ್ರ ಬಂದಾಗ ರೋಡನ್ನ ತೋಡಿಟ್ಟಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಟಿ ವಿ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಇವ್ರು ನಮ್ಮಳಿಗೆ ಕೊಟ್ಟಿಲ್ಲ ಈಗ ಬಂದ್ಬಿಟ್ಟು ಅವರು ಎಲೆಕ್ಷನ್ ಟೈಮ್ ಸರ್ ಸರ್ ಯಾವ ಜನ ಹೊಂದಿಲ್ಲ ಸರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಸರ್ ಇದೀಗ ವಿಧಾನಸಭಾ ಚುನಾವಣೆ ಹತ್ರ ಬಂದಿದೆ ಜೊತೆಗೆ ಹೆಬ್ಬಾಳ ಕ್ಷೇತ್ರ ಹಾಟ್ ಸೀಟ್ ಯಾಕಂತ ಹೇಳಿದ್ರೆ ಒಂದು ಕಡೆ ಕಾಂಗ್ರೆಸ್ನಿಂದ ಈಗ ಪ್ರೆಸೆಂಟ್ ಇರುವ ಶಾಸಕರು ಭೈರತಿ ಸುರೇಶ್ ಇನ್ನೊಂದು ಕಡೆ ಮಾಜಿ ಶಾಸಕರಾಗಿದ್ರು ಇದೇ ಕ್ಷೇತ್ರಕ್ಕೆ ಅವರು ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಸೊ ಇವರಿಬ್ಬರು ಮಧ್ಯೆ ಫೈಟ್ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ ನೀವೇನು ಹೇಳ್ತೀರಿ ನಿಜ ಸರ್ ಫೈಟ್ ಇದೆ ಫೈಟ್ ಇದೆ ನಾವು ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಹಾಕಿದ್ದೀವಿ ಮುಹಿತ್ ಅಲ್ತಾಫ್ ಅಂತ ಅವರು ಸರ್ವೆ ಮಾಡ್ತಾರೆ ನೋಡೋಣ ಯಾರಿಗೇನಿದೆ ಅಂತ ನೋಡೋಣ ಇನ್ನು ಜೆ ಡಿ ಎಸ್ ಅವರು ಅಲ್ತಾಫ್ನವರು ಈಗ ಹೊಸಬ್ರು ಹೊಸ ಮುಖ ಜನಕ್ಕಿನ್ನ ಅಷ್ಟು ಪರಿಚಯ ಇಲ್ಲ ಪ್ರಚಾರ ಅಷ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಒಳಗಡೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೀಟಾಗಿ ಮಾಡ್ತಾ ಇದ್ದಾರೆ ಹೌದು ಸರ್ ಇನ್ನು ಕಾಂಗ್ರೆಸ್ನವರು ನಾವು ಆಲ್ರೆಡಿ ತುಂಬ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಸರ್ ಮುಂಚೆನೇ ನಾವು ಕೆಲಸ ಮಾಡಿದ್ವಿ ಅದಕ್ಕೆ ನಾವು ಎಮ್ ಎಲ್ ಎ ಆಗಿದ್ವಿ ಅವಾಗ ಅಂತ ಹೇಳ್ತಿದ್ದೆ ಜೆ ಡಿ ಎಸ್ ಅವ್ರಿಗೆ ಇವರಿಬ್ಬರನ್ನ ಬಿಟ್ಟು ಯಾಕೆ ಓಟ್ ಸರ್ ಇದಕ್ಕಿಂತ ಮುಂಚೆ ಇಲ್ಲಿ ಹೆಬ್ಬಾಳ ಫಸ್ಟು ಜೆ ಡಿ ಎಸ್ ಇದ್ದಿತ್ತು ದೇವರಾಜ ಅವ್ರು ಗೆದ್ದಿದ್ದಾರೆ ಅವರಾದ್ಮೇಲೆ ಕೃಷ್ಣಪ್ಪ ಆರ್ ಕೃಷ್ಣಪ್ಪ ಅವ್ರು ಗೆದ್ದಿದ್ದಾರೆ ಜೆ ಡಿ ಎಸ್ ಇದು ತಳ ಬೇರೂರಿದ್ದು ಜೆ ಡಿ ಎಸ್ ಇದ್ದು ಆಮೇಲೆ ಬಂದು ಬಿ ಜೆ ಪಿ ಬಂದು ಆಮೇಲೆ ಇವರು ಕಾಂಗ್ರೆಸ್ ಅವ್ರು ಬಂದಿದ್ದಾರೆ ಇವಾಗ ನಾವು ಅದೃಷ್ಟ ಇದ್ರೆ ನಾವು ಬಂದೇ ಬರ್ತೀವಿ ಸರ್ ನಾವು ಗೆದ್ದೇ ಗೆಲ್ತೀವಿ ಅಷ್ಟೇ ಸೊ ಎಲ್ಲ ಒಂದು ಕಡೆ ಎರಡು ಟಫ್ ಫೈಟ್ ಕಾಂಗ್ರೆಸ್ ಬಿ ಜೆ ಪಿ ಅಂತ ಕೇಳ್ತಾ ಇದೆ ಎಲ್ಲ ನಮ್ಮ ಜನ ಹೇಳ್ದಂಗೆ ಎರಡು ಇಬ್ರು ಕಿತ್ತಾಡ್ದಲ್ಲಿ ಮೂರಿಯವ್ರ ಲಾಭ ಅಂದಂಗೆ ಆದ್ರೂ ನಾವು ಸರ್ ಹೇಳೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಹೌದು ಅದು ಅದೃಷ್ಟ ಫಲ ಯಾರಿಗಿರ್ತದೋ ಅವ್ರು ಹೊಡೆದೇ ಹೊಡಿತಾರೆ ಸರ್ ಹೌದು ಜನಗಳನ್ನ ನಾವು ಏನು ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ ಸರ್ ಅವ್ರ ಮೇಂಡಲ್ಲಿ ಏನು ಬರ್ತದೆ ಅದು ಮಡೆ ಮಾಡ್ತಾರೆ ಇಲ್ಲಿ ಏನು ಮಾಡಿದ್ರು ಅದು ಆಗೋದಿಲ್ಲ ಅದು ಜನ ಏನು ಮೇಂಡಲ್ಲಿ ಇರ್ತದೋ ಅದು ಹಾಗೆ ಆಗ್ತದೆ ತೀರ್ಮಾನ ಮಡೆ ಮಾಡ್ತಾರೆ ಜನ ತೀರ್ಮಾನ ಇನ್ನು ಕಾಂಗ್ರೆಸ್ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದೀವಿ ಸರ್ ಬೇರೆ ಯಾರಿಗೂ ಹಾಕಲ್ಲ ಜನ ಇಲ್ಲ ಮಾಡಿದಾರೆ ಅದರಲ್ಲೇನು ತಪ್ಪಿಲ್ಲ ಮಾಡಿದ್ದಾರೆ ಅವರು ಮಾಡ್ತಾ ಇದ್ದಾರೆ ನಾವು ಬಂದಿದ್ದೀವಿ ಜೆ ಡಿ ಎಸ್ ಅಂತ ನಮ್ಮದು ಬೇರೆ ಇದೆ ನಾವು ಗೆಲ್ಲೋ ಅವಕಾಶ ಇದೆ ಗೆದ್ದರೂ ಗೆಲ್ತೀವಿ ಸರ್ ಜೈ ಬೇರೆ ಮೂರು ಸಲ ಆಳುವ ಜೈಮಾಲಿತ್ತು ಮೂರು ಸಲ ದಳ ಗೆದ್ದಿರೋದಿಲ್ಲ 94 ಆರ್ ಕೃಷ್ಣಪ್ಪ ದಳ ಗೆದ್ದಿದ್ದೀವಿ ನಾಲ್ಕು ಸಲ ಗೆದ್ದಿದ್ದೀವಿ ಈ ಸಲ ಜೀವಕ್ಕೆ ಜೀವ ಆಳುವ ಗೆದ್ದಿರುವಾಗ ಇಂದು ನಾವು ಇಬ್ಬರನೆಲ್ಲ ಮೂರನೆಲ್ಲ ಬಾಕ್ತೀವಿ ಗುರು ಜೆ ಡಿ ಎಸ್ ಚಾನ್ಸಸ್ ಇದೆ ಸರ್ ಏ ಶೂರ್ ಇದೆ ಸರ್ ನಮಸ್ತೆ ಸಂತೋಷ್ ಅಂತ ಇಲ್ಲಿ ಕಾಂಗ್ರೆಸ್ಸಲ್ಲೇ ತುಂಬಾ ಜೋರಾಗಿದೆ ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಸುಮಾರು ಕೋಟಿಗಳು ಖರ್ಚು ಮಾಡಿ ಈ ಸರ್ಕಲ್ ಮಾಡಿರೋದು ಈ ನಮ್ಮ ಶಾಸಕರು ಇಲ್ಲಿ ಈಗ ಯಾರು ಶಾಸಕರು ಇದ್ದಾರೆ ಭೈರತಿ ಸುರೇಶ್ ಅನ್ನೋರು ಅವ್ರದ್ದು ಒಂದು ಜನ ಏನಂತಾರಂದರೆ ಅಭಿವೃದ್ಧಿ ಹರಿಕಾರ ಅಂತ ಅವ್ರನ್ನ ಕರೀತಾರೆ ಯಾಕಂದರೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ನೀವು ಯಾವುದಾದ್ರೂ ಒಂದು ರೋಡ್ ಹೋಗಿ ನೋಡಿ ಎಲ್ಲ ಕಡೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಡೆವಲಪ್ಮೆಂಟ್ ನಡೀತಾನೆ ಇದೆ ಇವತ್ತು ಗಂಟ ಯಾರಿಗೂ ಮತ್ತು ಮನೆ ತ ಹೋಗಿ ಜನಕ್ಕೆ ಯಾವತ್ತೂ ಅವರು ವಾಪಸ್ ಕಳಿಸಿದ್ದಿಲ್ಲ ಹೋದ್ರ ಏನೋ ಒಂದು ಸಮಸ್ಯೆ ಅಂತ ಹೋದ್ಮೇಲೆ ಅಲ್ಲೇ ಸ್ಪಾಟಲ್ಲೇ ಮಾತಾಡ್ತಾರೆ ಸ್ಪಾಟಲ್ಲೇ ಅಧಿಕಾರಿಗಳಿಗೆ ಮಾತಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಮೇನ್ ಅಂಥವ್ರು ಬೇಕಾಗಿರೋದು ನಮಗೆ ಯಾರನ್ನ ಜನ ಸಮಸ್ಯೆ ಅಂತ ಹೋದಾಗ ಅವ್ರಿಗೆ ಅಭಿಮಾನ ಕೊಟ್ಟು ಮನೇಲಿ ಕುಣಿಸಿ ಅವ್ರಿಗೆ ಇಮಿಡಿಯೇಟಾಗಿ ಅವ್ರ ಸಮಸ್ಯೆ ಬಗೆಹರಿಸಿ ಕರೆಸ್ತಾರಲ್ಲ ಅದು ತುಂಬಾ ಒಳ್ಳೆಯದು ಮತ್ತು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸ್ಕೂಲ್ ಮಕ್ಕಳು
ಈಗ ನೋಡಿ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರ ಕಡೆಯಿಂದ ಫ್ರೀ ಡಯಾಲಿಸಿಸ್ ಸೆಂಟರ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ತುಂಬಾ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಅಧಿಕಾರ ಅಂತಾನೆ ಕರೀತಾರೆ ಜನ ಅವ್ರನ್ನ. ಇನ್ನು ಬಿಜೆಪಿಯಿಂದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ನಾವು ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ವಿ, ಅವಲೇ ಎಂ ಎಲ್ ಎ ಆಗಿದ್ವಿ, ಏನೋ ಕ್ಷೇತ್ರ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದಕ್ಕೆ ಹಂಗಾಯ್ತು, ಈ ಸಾರಿ ವಾಪಸ್ ಕಮ್ಬ್ಯಾಕ್ ಮಾಡ್ತಿದ್ದೀವಿ ಅಂತ. ಸರ್, 2008 ವರ್ಚಸ್ ಬೇರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರದ್ದು, ಇವಾಗ ಅವ್ರ ವರ್ಚಸ್ ಬೇರೆ ಇದೆ. ಸೊ ಅವಾಗ ಭೈರತಿ ಸುರೇಶ್ ಅಂತ ಕಂಟೆಸ್ಟೆಂಟ್ ಇದ್ದಿಲ್ಲ ಇಲ್ಲಿ. ಇವಾಗ ಅವಾಗಿದ್ದವ್ರಿಗೂ ಇವಾಗ ಇರೋರ್ಗೂ ಕಂಪ್ಯಾರಿಸನ್ನೇ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಅವಾಗಿದ್ದವರೇ ಬೇರೆ, ಇವಾಗ ಇರೋರೇ ಬೇರೆ. ಅವಾಗ ಯಾರು ಇಲ್ಲ, ಅವಾಗ ಇವ್ರು ಬಂದರು, ಹೊಸದಾಗಿ ಜಯಮಾಲ್ ಕ್ಷೇತ್ರ ಇದ್ದಿದ್ದು, ಹೆಬ್ಬಾಳ ಕ್ಷೇತ್ರ ಆಯಿತು, ಅವಾಗ ಬಿ ಜೆ ಪಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅವ್ರ ಕ್ಷೇತ್ರನ ಮಾಡ್ಕೊಂಡಿದ್ರು, ಅವ್ರು ಬಂದು ಗೆದ್ದರು ಹೋದ್ರು. ಅವಾಗ ಅರೆ ಅವಾಗಿದ್ದಷ್ಟು ಕಾಂಗ್ರೆಸ್ ಲೀಡ್ರುಗಳು ಇವಾಗ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ. ಎಲ್ಲದಕ್ಕೂ ಮುಖ್ಯ ನಮ್ಮ ಶಾಸಕರು, ಶಾಸಕರು ಅಭಿವೃದ್ಧಿ ಅಧಿಕಾರರವರು. ಇನ್ನು 4 ವರ್ಷದಿಂದ ಆಗಿಲ್ದಿರ ಅಭಿವೃದ್ಧಿ, ಎಲೆಕ್ಷನ್ ವರ್ಷ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸರ್, ನೀವು ನೀಟಾಗಿ ಹೋಗಿ ಕುತ್ಕೊಂಬಿಟ್ರೆ ಶಾಸಕರ ಕಚೇರಿಲಿ ಅವ್ರು ಫ್ರಮ್ ದಿ ಡೇ ಒನ್ನು ಯಾವಾಗಿಂದ ಬಂದಿಕ್ಕೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಈ ಒಂದು ವರ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ ಇದಕ್ಕಿಂತ ಡಬ್ಬಲ್ ಆ ಫಸ್ಟ್ ವರ್ಷದಿಂದಲೇ ತೋರಿಸ್ತಾರೆ ಅವ್ರು ನಿಮಗೆ ಲೆಕ್ಕಾಚಾರ ನೀಟಾಗಿ ತೋರಿಸ್ತಾರೆ. ಹೋಗಿ ಕೇಳಿ ನೀವು, ಫಸ್ಟ್ ಅವ್ರು ಯಾವಾಗ ಗೆದ್ದು ಬಂದ್ರಲ್ಲ ಅವಾಗಿಂದನೇ ಅಭಿವೃದ್ಧಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದವರು ಹೇಳ್ತಾರೆ. ಎಲೆಕ್ಷನ್ ಗಿಮ್ಮಿಕ್ಕು ಹೇಳಲೇಬೇಕು ಆಪೋಸಿಷನ್ ಪಾರ್ಟಿಯವರು. ಇವಾಗ ಎಲೆಕ್ಷನ್ ಟೈಮ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳೋದು ಕಾಮನ್ ಅಲ್ಲ, ಅದು ಜನ ಹೇಳೋದನ್ನ ಕೇಳಬೇಕು. ಯಾರೋ ಒಬ್ರು ಬಿ ಜೆ ಪಿ ಲೀಡರ್ ಹೇಳ್ತಾರೆ ಅಂತ ಅದನ್ನ ಕನ್ಸಿಡರ್ ಮಾಡಬಾರ್ದು. ಇನ್ನು ಬಿ ಜೆ ಪಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಫೈಟ್ ಇದೆ ಹೆಬ್ಬಾಳದಲ್ಲಿ. ಫೈಟ್ ಇದೆ, ಆದ್ರೆ ಗೆಲ್ಲೋದು ಭೈರತಿ ಸುರೇಶ್ ಅವರೇ, ಕಾಂಗ್ರೆಸ್ ಪಾರ್ಟಿನೇ. ಇನ್ನು ಇವರಿಬ್ರು ಕಿತ್ತಾಡದಲ್ಲಿ ಜೆ ಡಿ ಎಸ್ ಗೆದ್ದರತ್ತೆ ಸರ್? ಸರ್, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ ಬಿಡಿ. ಅದು ಜೆ ಡಿ ಎಸ್ ಅವರೇನು ಇಲ್ಲಿ ಆ ಥರ ಲೆಕ್ಕಕ್ಕೆ ಏನಿಲ್ಲ. ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಇದೆ, ಇಲ್ಲಿ ತುಂಬ ಫೈಟ್ ಇದೆ ಅಂತ ಹೇಳ್ತಾರೆ. ಆದರೂ ಗೆಲ್ಲೋದು ಕಾಂಗ್ರೆಸ್, ಭೈರತಿ ಸುರೇಶ್ ಅವರೇ. ಹಂಗಾರೆ ಆದರೆ ಕಾಂಗ್ರೆಸ್ ಗೆದ್ದಿರೋದು ಇಷ್ಟು ವರ್ಷ ಅದೇ ಥರ ತಾನೇ? ರಾಜಸ್ಥಾನದಲ್ಲಿ, ಛತ್ತೀಸ್ಗಢಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಅದೇ ಥರ ತಾನೇ? ಇದೇನು ಇವತ್ತು ಬಂದಿದ್ದ? ಹಾಂ, ನೋಟ್ ಪ್ಯಾಡಲ್ಲಿ ಕ್ಲೀನಾಗಿ ಕಾಣುತ್ತೆ. ಒಂದು ಮೋದಿಯವರು ಬಿಟ್ಟಿ ಭಾಗ್ಯ ಕೊಡಲ್ಲ. ಕೊಟ್ಟರೆ ಇವಾಗ ಪಾಕಿಸ್ತಾನದಲ್ಲಿ 1 ಕೆಜಿ ಗೋಧಿ ಇಷ್ಟು 450 ರೂಪಾಯಿ ಕೊಡೋಕ್ಕಾಗತ್ತಾ? 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತಾರೆ ಸಿದ್ದರಾಮಯ್ಯನವರು, 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತಾರೆ, ಹೆಣ್ಮಕ್ಳಿಗೆಲ್ಲ 2000 ರೂಪಾಯಿ ಕೊಡ್ತೀನಿ ಅಂತಾರೆ. 200 ಯೂನಿಟ್ ಬೇಡ ಸರ್, ಬರಲ್ಲ ಅವರು. ಬೈ ಚಾನ್ಸ್ ಬಂದರೆ ಲೋಡ್ ಶೆಡ್ಡಿಂಗ್ ಆಗ್ದಿರಂಗೆ ನೋಡ್ಕೊಳ್ಳಿ, ಲೋಡ್ ಶೆಡ್ಡಿಂಗ್ ಆಗ್ದಿರಂಗೆ ನೋಡ್ಕೊಳ್ಳಿ. ಆಮೇಲೆ ಕಾಂಗ್ರೆಸಲ್ಲಿ 4 ಬಣ, ಸಿದ್ದರಾಮಯ್ಯ, ಖರ್ಗೆ, ಡಿ ಕೆ ಶಿವಕುಮಾರ್, ಆಮೇಲೆ ಇನ್ನೊಂದು ಬಣ, 4 ಬಣ ಇದೆ. ಓಕೆ, ಇನ್ನು ನಮ್ಮ ಕುಮಾರಣ್ಣನ ವಿಷಯಕ್ಕೆ ಬರೋಣ. ಅವ್ರ ಅವ್ರ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ, ಇವರು ನಮ್ಮ ರಾಜ್ಯದಲ್ಲಿ ಹೊಂದಾಣಿಕೆ ತರ್ತಾರ? ಖಂಡಿತ ತರ. ಹಾಗಾದ್ರೆ ಯಾರು ಬರಬೇಕು ಸರ್? ಬಿ ಜೆ ಪಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು. ಹಾಗಾದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ನಿಮ್ಮ ಬಿ ಜೆ ಪಿಲಿ ಯಾರು ಅಂತ ಇನ್ನೂ ಗೊತ್ತಿಲ್ಲ, ಯಾರು? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸರ್. ಈಗಲೇ ತೀರ್ಮಾನ ಮಾಡಿದ್ರೆ ಕಚ್ಚಾಡ್ತದಲ್ಲ, ಆ ಥರ ಕಚ್ಚಾಡ್ತಾರೆ ಅಷ್ಟೇ. ಒಟ್ಟಲ್ಲಿ ಬಿ ಜೆ ಪಿ ಬಂದರೆ ಒಳ್ಳೆಯದು, ಒಳ್ಳೆಯದು. ಸ್ಥಳೀಯವಾಗಿ ಕೂಡ ಬಿ ಜೆ ಪಿ ಗೆಲ್ಲ? ಹೌದು, ಖಂಡಿತ ಗೆಲ್ಲದು. ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ, ನಮ್ಮನ್ನು ಕೆಲಸ ಕೆಲಸ ಚೆನ್ನಾಗಿ. ಎಲೆಕ್ಷನ್ ಹತ್ರ ಬಂದಾಗ ರೋಡನ್ನು ತೋಡಿಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಟಿ ವಿ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ಇವ್ರು ನಮ್ಮಳಿಗೆ ಕೊಟ್ಟಿಲ್ಲ. ಇನ್ನು ಬಿ ಜೆ ಪಿ ಅವರು ಇಷ್ಟು ದಿನ ಕಾಣಲಿಲ್ಲ, ಕರೋನಾ ಟೈಮಲ್ಲಿ ಏನೂ ಕೆಲಸ ಮಾಡಲಿಲ್ಲ, ಈಗ ಬಂದ್ಬಿಟ್ಟು ಅವರು ಎಲೆಕ್ಷನ್ ಟೈಮ್. ಸರ್ ಸರ್, ಯಾವ ಜನನೂ ಹೊಂದಿಲ್ಲ ಸರ್. ಕರೋನಾ ಟೈಮ್ನಲ್ಲಿ ಬಿ ಜೆ ಪಿ ಅವರು ಸ್ಪಂದಿಸಿದ್ದಾರೆ, ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ, ಚೆನ್ನಾಗಿ ಹುಡುಕ್ತಾರೆ. ಅದರಲ್ಲಿ ಜೆ ಡಿ ಎಸ್ ಕೂಡ ಇಲ್ಲಿ ಸದ್ ಮಾಡ್ತಾ ಇದೆ ಅಂತ ಸುಮಾರು ಜನ ಮಾಡಲಿ ಸರ್, ಮಾಡಲಿ ಸರ್. ತೀರ್ಮಾನ ಮಾಡೋದು ಜನ, ಆ ನಮ್ಮ ಶಿವ. ಕಾಂಪಿಟೇಷನ್ ಆಗತ್ತಾ? ಕಾಂಪಿಟೇಷನ್ ಏನಿಲ್ಲ, ಬಿ ಜೆ ಪಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು. ಎಸ್ ಎಸ್. ನೋಡಿದ್ರಲ್ಲ, ಇದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಮತದಾರರು ಕಾಂಗ್ರೆಸ್, ಜೆ ಡಿ ಎಸ್, ಬಿ ಜೆ ಪಿ ಎಲ್ರಿಗೂ ಕೂಡ, ಎಲ್ಲರೂ ಪರ ಕೂಡ ಮಾತನಾಡ್ತಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಒಂದು ಹಾಟ್ ಸೀಟ್ ಅಂತ ಹೇಳ್ಬೋದು ಈ ಒಂದು ಕ್ಷೇತ್ರ ಕೂಡ. ಸಿಕ್ಕಾಪಟ್ಟೆ ಮತದಾರರು ನಮ್ಮ ಪಕ್ಷ, ನಮ್ಮ ಶಾಸಕರು ಅಂತ ಬೇರೆ ಬೇರೆ ಪಕ್ಷದ ಕಡೆ ನಿಲುವು ನೋಡ್ತಾ ಇದ್ದಾರೆ. ಒಟ್ಟಲ್ಲಿ ಕಡೆಯದಾಗಿ ಹೇಳಬೇಕು ಅಂತ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಮತದಾರನೇ ರಾಜ ಆಗ್ತಾನೆ. ಸೊ ಮತದಾರರು ಯಾರ ಕಡೆ ಒಲಿತಾರೆ ಅವರೇ ರಾಜ ಆಗ್ತಾರೆ, ಅವರೇ ರಾಜ್ಯವನ್ನು ಆಳ್ತಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಹರೀಶಿಕೆ, ಕರ್ನಾಟಕ ಟಿ ವಿ.